ಈ ನಾಟಕದ ಶೀರ್ಷಿಕೆ ಅನೇಕ ಸಾಮಾಜಿಕ ಸಮಸ್ಯೆಗಳನ್ನು ನಾವು ಎದುರಿಸುತ್ತೇವೆ. ನಮ್ಮ ದೇಶದ ಪಿತಾಮಹರಾದ ಮಹಾತ್ಮ ಗಾಂಧಿ ಅವರ ಕನಸಾಗಿತ್ತು ಏನೆಂದರೆ ನಮ್ಮ ಭಾರತವು ಸಂಪೂರ್ಣವಾಗಿ ಸ್ವಚ್ಛವಾಗಬೇಕು. ಹಾಗೆ ಅನೇಕ ಸಾಮಾಜಿಕ ಸಮಸ್ಯೆಗಳಲ್ಲಿ ಒಂದಾದ ಸ್ವಚ್ಛತೆಯನ್ನು ಕಾಪಾಡುವುದನ್ನು ಕುರಿತು ನಮ್ಮ ಶಾಲೆಯವರು ಒಂದು ಚಿಕ್ಕದಾದ ನಾಟಕವನ್ನು ಪ್ರದರ್ಶಿಸುತ್ತಿದ್ದಾರೆ. ಈ ನಾಟಕದ ಹೆಸರು ಸ್ವಚ್ಛ ಭಾರತ ಸ್ವಸ್ಥ ಭಾರತ. ನಾವು ಈಗ ಶಾಂತನು ಎಂಬ ಹುಡುಗನ ಮನೆಯ ಪರಿಸರವನ್ನು ನೋಡೋಣ. ದೃಶ್ಯ ಒಂದು. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮಿದಂ ಇಷ್ಟೆಗಳು ಅವ ನೋಡು ದೇವರು ನನ್ನ ಮಗನಿಗಾಗಿ ಒಂದು ಸುಂದರವಾದ ರಾಜಕುಮಾರಿಯನ್ನು ಸಿದ್ಧಿಸಿದ್ದಾನೆ. ಅವಳು ಬಂದೇ ಬರುತ್ತಾಳೆ. ಅವಳು ಯಾವಾಗ ಬರುತ್ತಾಳೆ ನನಗೆ ಅದು ಗುಣ ಇಲ್ಲ. ಆದರೆ ನನ್ನ ಮಗನು ಬರ್ತಿದ್ದಾನೆ ನೋಡು. ನೋಡಪ್ಪ ನೋಡಕ್ಕೂ ಸುಂದರವಾಗಿದ್ದೇನೆ ಎಲ್ಲ ಚೆನ್ನಾಗಿದೆ. ದೇವರು ಎಲ್ಲರಿಗೂ ಎಂದಾದರೂ ಮದುವೆ ಎಲ್ಲ ಹೆಣ್ಣು ಮಾಡಿಟ್ಟಿದ್ದಾನೆ. ಎಂದಾದರೂ ಸಿಗುತ್ತಾಳೆ. ಹೋಗೋ ದೇವರ್ಷಿ ನನ್ನ ಮಗನೇ, ನೀನು ಹೀಗೆ ಬೀದಿಯಲ್ಲಿ ತಿರುಗಾಡುತ್ತಿದ್ದರೆ ನಿನಗೆ ಯಾರು ಹೆಣ್ಣು ಮಕ್ಕಳು ಕೊಡೋದಿಲ್ಲ. ನಿನ್ನ ವಯಸ್ಸು ಆಗಿ ಪೂರ ಹೋಗುತ್ತಿದೆ. ನೀನು ಯಾವಾಗ ಮದುವೆಯನ್ನು ಮಾಡಿಕೊಳ್ತೀಯ ನನಗೆ ಗೊತ್ತೇ ಇಲ್ಲ. ನೋಡಪ್ಪ, ಒಂದು ಸೈಕಲ್ ಶೋರೂಮ್ ಹಾಕಿದ್ದೀನಿ. ಅದ್ರ ಹೆಸರು ಸೂರ್ಯ ಅಂತ. ಯಾಕೆ ಹೇಳು? ಯಾಕೆ? ಅದು ಸೂರ್ಯನ್ ಕಿರಣಗಪ್ಲೆ ಪ್ರಜ್ವಲಿಸಬೇಕಲ್ಲ, ಅದಕ್ಕೆ ಇಕ್ಕಿದ್ದಪ್ಪ. ಹೌದಾ? ನಿನ್ನ ದುಕಾನು ಎಷ್ಟು ಪ್ರಜ್ವಲಿಸುತ್ತೆ ನಾನು ನೋಡುತ್ತೇನೆ. ಆಯ್ತಪ್ಪ, ನೋಡೋಣ. ಈಗ ನಾವು ಶ್ರುತಿ ಎಂಬ ಹುಡುಗಿಯ ಮನೆಯ ಪರಿಸರವನ್ನು ನೋಡೋಣ. ದೃಶ್ಯ ಎರಡು. ರಾಮಪ್ಪ ಬಾರೋ. ಬಂದ ಬುದ್ಧಿ. ನನ್ ಮಗಳು ಬರ್ತಾವಳೆ ಬೆಂಗಳೂರಿಂದ. ಹೋಗೋಣ ಬಾ ಬಸ್ ನಿಲ್ದಾಣಕ್ಕೆ. ಬುದ್ಧಿ, ಯಾವ ಬಸ್ ನಿಲ್ದಾಣ? ಏನಪ್ಪ ಬಸ್ಸಪ್ಪ, ನೀ ಯಾಕೆ ಇಲ್ಲಿ ನಿಂತೀಯ? ನನ್ ಮಗಳು ಬರ್ತಾವಳೆ ಬೆಂಗಳೂರಿಂದ, ಅದಕ್ಕೆ ಕಾಯ್ತಾ ಇದ್ದೀನಿ ಬಸ್ಗೋಸ್ಕರ. ತಿಂಡಿ ಆಯ್ತಾ? ಆಯ್ತು. ನಿಂದಾಯ್ತಾ? ಆಯ್ತಾಯ್ತು. ಯಾಕಂಡ್ ಹಿಡ್ದೀಯಾ? ಹೊಲ ಕಡೆಗೆ ಹೋಗ್ಲತ್ತಿದ್ದೇನೆ. ಏರಮ್ಮ, ನೀನು ಹೋಗ ಅವನ ಜೊತೆ. ಅಲ್ಲಿ ಕಪ್ಪಿನ ಗದ್ದೆಗೆ ಸ್ವಲ್ಪ ನೀರ್ ಬಿಟ್ಟು ಬಾ. ಆಯ್ತು, ಬರ್ತೀನಿ. ಹಾ ಸರಿ, ಹೋಗು. ಅಪ್ಪ ನನ್ ಬಂದೆ. ಬಾ ಮಗಳೇ ಬಾ, ಎಷ್ಟೊಂದು ದಿವಸ ಆಗಿತ್ತು ನಿನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ, ಆನಂದವಾಗ್ತಿದೆ. ಹೌದಪ್ಪ, ನನಗೂ ತುಂಬಾ ಆನಂದವಾಗಿದೆ ಈ ಊರಿಗೆ ಬಂದು. ಆದ್ರೆ ಈ ಊರಿನಲ್ಲಿ ನಾನ್ ಚಿಕ್ಕಡಿದ್ದಾಗೂ ನೋಡ್ತಿದ್ದೀನಿ, ಹೀಗೆ ಇದೆಲ್ಲ, ಏನು ಪ್ರಗತಿಗಳೇ ಇಲ್ಲ ಇಲ್ಲಿ. ಹೌದಮ್ಮ, ಇಲ್ಲ ನನ್ನ ರಾಜಕಾರಣಿಗಳು ಹಾಗೆ ದುಡ್ಡು ತಿಂದು ಮಾತ್ರ ಹೋದ್ರು, ಏನು ಪ್ರಗತಿ ಮಾಡ್ಲಿಲ್ಲ. ಹೌದಾ? ನಡಿ, ನಾವು ಮನೆಗೆ ಹೋಗೋಣ. ಏನ್ ಸನಿಯ, ಏನ್ ಮಾಡ್ತಾ ಇದ್ಯಾ? ನಿಮ್ಮ ಅಪ್ಪನೇ ನಂದನು. ಅದೇ ಸೈಕಲ್ ಶೋರೂಮ್ ತೆಗ್ದಲ್ಲ. ಹಾ, ಅದ್ರ ಹೆಸರು ಸೂರ್ಯ ಇಟ್ಟಿದಲ್ಲ. ಹಾ, ಯಾಕೆ ನೋಡೋಣ? ಯಾಕಂದ್ರ ಬೀದರ್ನಾಗ ಬೀದರ್ ತುಂಬಾ ನಮ್ ಶೋರೂಮು ಬರ್ತಾ ಇರ್ಬೇಕು. ಹೆಂಗ ಸೂರ್ಯನ್ ಕಿರಣಗಳು ಬೀದರ್ ಮ್ಯಾಲ ಬೀಳ್ತದ, ಹಂಗ ನಮ್ ಶೋರೂಮ್ದು ಹವಾ ಈ ಬೀದರ್ ತುಂಬಾ ಬೀಳ್ಬೇಕು. ನಮ್ ನೋಡಣ, ನಮ್ ಶೋರೂಮ್ ಪೂರ ಡೇಂಜರ್ ಆಯ್ತದ. ಅದಕ್ಕೆ ಇಕ್ಕಿದ್ದ. ನಡಿ ಇವಾಗ ಸೈಕಲ್ ಕೊಡ್ಬಾರ್ದು. ಅಣ್ಣ ಲೇಡಿ ಬೋರ್ಡ ಯಾವ್ದು? ಇಲ್ಲ, ಅದು ಅಟ್ಲಾಸ್. ಅಟ್ಲಾಸ್? ಆಯ್ತು. ಮಾರಾಯರೇ, ನಿಮ್ ಸೈಕಲ್ ಬಂತಲ್ಲ, ಎಲ್ಲಿದ್ದೀರಾ ಮಾರಾಯರೇ? ಏನಪ್ಪ ಇದು, ನಾನು ಹೇಳಿದ ಲೇಡಿ ಸೈಕಲ್ ತರೋಕೆ ಜೈನ್ ಸೈಕಲ್ ತಂದಿದ್ಯಲ್ಲ, ಏನಿದು? ನೀವು ಆವಾಗ್ಲೇ ಹೇಳ್ಬೇಕಿತ್ತಲ್ಲ, ನೀವು ಅಟ್ಲಸ್ ಅಂದ್ರಿ, ಅದಕ್ಕೆ ನಾ ಅದು ತಂದೆ. ಇರ್ಲಿ ಬಿಡಿ, ಹೆಣ್ಣಂದ್ರೆ ಏನ್ ನಡ್ಸ್ಬಾರ್ದ? ನನ್ನ ಹೆಣ್ಣಾದ್ರೂ ನಡೆಸ್ತೀನಿ, ಏನಾದ್ರೂ ನಡೆಸ್ತೀನಿ. ಏನ್ ಹೆಣ್ಮಕ್ಳಿಗೆ ಈ ಜಗತ್ತಲ್ಲಿ ಗಂಡಸರ್ದು ಇದನ್ನ ನಡ್ಸಕ್ಕೆ ಧೈರ್ಯ ಇಲ್ವಾ? ನಾನ್ ನಡ್ಸೇ ನಡೆಸ್ತೀನಿ. ಹೋಗವಾ, ಇದು ಹೆಣ್ಮಕ್ಳದಲ್ಲ, ಕೂಡಕ್ಕೆ ಕಷ್ಟ ಆಗುತ್ತೆ, ಬೇರೆ ಸೈಕಲ್ ತಂದ್ಕೊಡ್ತೀನಿ. ಹೋಗ. ಏನ್ ಬೇಕಾಗಿಲ್ಲ, ನಾನು ಇದನ್ನೇ ನಡೆಸ್ತೀನಿ. ಇಟ್ಕೊಳ್ಳಿ, ನಂಗೇನು ಇಟ್ಕೊಳ್ಳಿ. Thank you.
ಏನ್ ಸಣ್ಣ ನಡೀವಾಗ ಅದು ಕೊಟ್ ಬರ್ಬೇಕಲ್ಲ ನಡಿ ಅದು ಬೇರೆ ತಂದ್ಕೊಡೋಣ. ಆಯ್ತಾಯ್ತು. ಏನ್ ಹೇಳು? ಆ ಹುಡುಗಿ ಚೆನ್ನಾಗಿದ್ದಾಳಲ್ಲ, ಚೆನ್ನಾಗಿದ್ದಾಳೆ ಅವಳು, ನೋಡಕ್ಕೂ ಸುಂದರವಾಗಿದ್ದಾಳೆ, ವಿಚಾರಧಾರಿಯು ಚೆನ್ನಾಗಿದೆ. ಅಪ್ಪನ ಜೊತೆ ಮಾತಾಡೋಣ. ಬರಲ್ಲ ಬೇಡ ಅಪ್ಪ, ನಾನು ಮಾತಾಡೋಣ. ಈಗ ನಾವು ನೋಡಿದ್ವಿ ಶಾಂತನುಗೆ ಆ ಹುಡುಗಿ ಇಷ್ಟ ಆಗಿ ಅವರ ಮನೆಗೆ ಮದುವೆಯ ಮಾತುಕತೆಗಾಗಿ ಹೋಗುತ್ತಾನೆ. ತನ್ನ ತಾಯಿಯ ಬಳಿ ತನ್ನ ಇಚ್ಛೆಯನ್ನು ಹೇಳುತ್ತಾನೆ. ಏನಪ್ಪ, ನಮ್ ನೆರೆಯವರು ಬಸವಣ್ಣವ್ರು ಇದಾರಲ್ಲ, ಅವ್ಳ ಮಗಳಿದ್ದಾಳಲ್ಲ, ನನ್ ತುಂಬಾ ಇಷ್ಟವಾ, ಆಗ ಮಗು ಅವ್ರ ಜೊತೆ ನನ್ ಮದುವೆ ಮಾಡ್ಬಿಡವ? ಆಗಲಿ ಮಗನೇ, ನಾನು ನಿನ್ನ ತಂದೆ ಜೊತೆ ತಿಳಿಸುತ್ತೇನೆ ಈ ಮಾತನ್ನು. ಆಯ್ತು, ಅವನ ನೋಲಾ ನೋಡಿರಿ, ನೆರೆ ಊರಿನ ಬಸಪ್ಪನ ಮಗಳಿದ್ದಾಳಲ್ಲ, ಅವಳು ಬಹಳ ಬುದ್ಧಿವಂತವಳು ರೀ, ಅವಳಿಗೆ ನನ್ನ ಸೊಸೆ ಮಾಡಬೇಕೆಂದು ನನ್ನ ಬಹಳ ಆಸೆ ರೀ, ಅದಕ್ಕಾಗಿ ನೀವು ಅವರ ಜೊತೆ ವಿಚಾರ ಮಾಡಿಕೊಂಡು ಬಳ್ಳೀರಿ. ಆಯ್ತು ಬಿಡು, ನಾ ಬಸಪ್ಪನ ಜೊತೆ ಮದುವೆ ಮಾತನ್ನು ಮಾತಾಡಿ ಬರುತ್ತೇನೆ. ಆಯ್ತು ರೀ. ಏನು ಕಲ್ಲಪ್ಪ, ನಮ್ಮ ಮನೆ ಕಡೆ ಬಂದಿದ್ರಲ್ಲ? ಹೌದು, ಬನ್ನಿ ಕುತ್ಕೊಳ್ಳಿ ಇಲ್ಲೇ. ಏನು ಹೇಗಿದೆ ಗದ್ದೆ ಕಡೆ ಎಲ್ಲ? ಚೆನ್ನಾಗಿದೆಪ್ಪ. ಹಾ, ಮತ್ತೇನು ಈ ಕಡೆ ಸಮಾಚಾರ? ನೋಡು ಬಸಪ್ಪ, ನನಗಿರುವ ಒಬ್ಬನೇ ಮಗ, ಅವನಿಗೆ ನಿನ್ನ ಮಗಳು ಇಷ್ಟವಾಗಿಲ್ಲ, ಅದಕ್ಕಾಗಿ ಅವರಿಬ್ಬರ ಮದುವೆ ಮಾತಾಡಲು ಬಂದಿದ್ದೇನೆ. ನಿಮ್ಮ ಮಗ ಎಷ್ಟು ಕೆಲಸ ಮಾಡ್ಕೊಂಡಿರೋದು? ಏನಂದರೆ ನನ್ನ ಮಗನ ಬಳಿ ಒಂದು ಸೈಕಲ್ ಇದೆ, ಸೈಕಲಿನ ಶೋರೂಮ್ ಇದೆ, ಮತ್ತು 40 ಎಕರೆನ ಜಮೀನಿದೆ. ನಿನಗೂ ಗೊತ್ತು, ಇದು ಸರ್ಕಾರಿ ನೌಕರಿಗಿನ ಹೆಚ್ಚು. ಹಾ ಸರಿ, ಸೌಭಾಗ್ಯ ಮನೆವರೆಗೂ ಬಂದಿದೆ, ನಾನು ಯಾಕೆ ಕೈ ಬಿಡಲಿ? ಆಗಲಿ, ನಿಮ್ಮ ಇಚ್ಛೆಯಂತೆ ಎಲ್ಲ ನಡೆಯಲಿ. ಆಯ್ತು, ನಾನು ಮದುವೆ ಸಿದ್ಧತೆಯನ್ನು ಮಾಡುತ್ತೇನೆ. ಹಾ ಸರಿ. ಈಗ ಇವರಿಬ್ಬರು ಮಾತನಾಡಿದಂತೆ ಅವರ ಮದುವೆಯನ್ನು ಮಾಡಿಸುತ್ತಾರೆ. ಶಾಂತನು ಶ್ರುತಿಯು ಮದುವೆಯಾಗಿ ಮದುವೆಯ ಮೊದಲ ದಿನದ ದೃಶ್ಯವನ್ನು ನೋಡೋಣ. ಮತ್ತೆ ಹೇಳವ್ವ, ಇಲ್ಲಿ ಶೌಚಕ್ಕೆ ಎಲ್ಲಿ ಹೋಗಬೇಕು? ಚಂಬು ಇದೆಯಲ್ಲವ, ತಗೊಂಡು ಬಯಲಿಗೆ ಹೋಗು. ಛೀ ಛೀ, ಏನಮ್ಮ ನಿಮ್ಮ ಮನೆಯಲ್ಲಿ ಶೌಚಾಲಯ ಇಲ್ವಾ? ಏನವ್ವ, ಏನ್ ಮಾತಾಡ್ತಿದೀರ ಮೊದಲ ದಿನ? ಅಲ್ಲ, ನಿಮ್ ಮನೆ ಶೌಚಾಲಯ ಇಲ್ವಾ? ಶೌಚಕ್ಕೆ ಹೊರಗೆ ಹೋಗ್ಬೇಕಂತೆ. ಹಾ, ನಮ್ ಕಡೆ ಹಾಗೆ ಇದೆ, ಹೊರಗಡೆ ಹೋಗ್ಬೇಕು. ಹೋಗವಾಗಲ್ಲ, ನಿಮ್ ತಂದೆ ಕೇಳಿ ಹಚ್ರಿ, ಶೌಚಾಲಯನ ಕಟ್ಟಕ್ ಹಚ್ರಿ. ಆಯ್ತು ನಡಿ, ನಮ್ ತಂದೆ ಜೊತೆ ವಿಚಾರಿಸೋಣ. ಕರಿ ತಂದೆ, ಕರಿ ನಡಿ. ಅಪ್ಪ, ನಿಮ್ ಸೊಸೆ ಹೇಳ್ತಾಳೆ ಮನೆಯಲ್ಲಿ ಒಂದು ಶೌಚಾಲಯ ಕಟ್ಬೇಕಂತೆ. ಕಟ್ಸಿ. ಎಂತ ಮಾತಾಡ್ತೆ ಮಗ, ನಾವು ನಮ್ಮ ಧರ್ಮದಲ್ಲಿ ಹಾಗೇನು ಬರೋದಿಲ್ಲ. ನಾವು ಎಲ್ಲಿ ಊಟ ಮಾಡುತ್ತೇವೆ ಅಲ್ಲೇ ಶೌಚ ಮಾಡ್ಬೇಕಾ? ಇದು ಅಸಾಧ್ಯವಾದ ಮಾತು. ನಾನು ಮನೆಯಲ್ಲಿ ಶೌಚಾಲಯವನ್ನು ಕಟ್ಟುವುದಿಲ್ಲ. ಯಾಕೆ? ನಾವು ಹೆಣ್ಮಕ್ಳು ಸರ್ಗನ್ನ ತೆಕ್ಕೊಂಡು ಹೋಗ್ಬಾರ್ದು ಅಂತೀರಿ, ಆದ್ರೆ ನೀವು ಶೌಚಕ್ಕೆ ಹೆಣ್ಮಕ್ಳನ್ನ ಹೊರ ಕಳಿಸಿರಲ್ವಾ? ನಿಮ್ ಎಂತ ಬುದ್ಧಿ ಇದು? ಏನಾದರೂ ನಾನು ಶೌಚಾಲಯ ಕಟ್ಟುವುದಿಲ್ಲ. ಆಗ ಆಯ್ತಿರು ಬಿಡಿ, ನೀವು ಒಬ್ರೇ ಈ ಊರಲ್ಲಿ, ನಾನು ನಮ್ಮ ಅವ್ವ ನಮ್ಮ ಹೆಂಡತಿ ಪೇಟೆಗೆ ಹೋಯ್ತೀವಿ. ಆಯ್ತು, ಹೋಯ್ತೀವಿ ಬಿಡಿ ಅಪ್ಪ, ಹೋಯ್ತೀವಿ ನಾವು. ಹೀಗೆ ನೋಡ ಮಗ, ನೀವು ಎಲ್ಲರೂ ಹೋದ್ರೆ ನಾ ಇದು ಒಬ್ಬ ನೀವು ಮಾಡಿ ಏನು ಮಾಡಲಿ? ನೀವು ನಿಮ್ಮ ಖುಷಿಯಲ್ಲಿ ನಮ್ಮ ಖುಷಿ, ನೀವು ಏನು ಮಾಡುತ್ತೀರಿ ಅದು ಮಾಡಿ, ನಾವು ಶೌಚಾಲಯ ಕಟ್ಟೋಣ. ಆಯ್ತು, ಕಟ್ಸಿ ಕಟ್ಸಿ. ಆಯ್ತು. ನೀವು ನೋಡಿದ್ರಲ್ಲ ಹೇಗೆ ಒಬ್ಬ ಮಹಿಳೆಯ ವಿಚಾರವೇ ಒಂದು ಗ್ರಾಮದಲ್ಲಿ ಒಂದು ಮನೆಯಲ್ಲಿ ಶೌಚಾಲಯವನ್ನು ಕಟ್ಟುವಂತೆ ಮಾಡಿತ್ತು. ಹಾಗೆ ನಾವು ಹೀಗೆ ಒಂದು ಗ್ರಾಮದಿಂದ ಎಲ್ಲಾ ಗ್ರಾಮದಲ್ಲಿ ಎಲ್ಲಾ ಮನೆಗಳಲ್ಲಿ ಶೌಚಾಲಯವಾದರೆ ನಮ್ಮ ದೇಶದ ಪಿತಾಮಹವಾದ ಮಹಾತ್ಮ ಗಾಂಧಿಯ ಕನಸು ನನಸಾಗುತ್ತದೆ ಎಂದು ಹೇಳುತ್ತೇವೆ. ನಾವು ಕೊನೆಗೆ ಏನು ಹೇಳುವುದೇನೆಂದರೆ, ವಿದ್ಯಾರ್ಥಿಗಳು ಕೂಡ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು. ಎಲ್ಲರೂ ಸೇರಿ ನಮ್ಮ ದೇಶದ ಪಿತಾಮಹನಾದ ಮಹಾತ್ಮ ಗಾಂಧಿಯ ಕನಸನ್ನು ನನಸಾಗಬೇಕೆಂದು ಕೇಳಿಕೊಳ್ಳುತ್ತೇವೆ. ಇದೇ ನಮ್ಮ ಚಿಕ್ಕ ನಾಟಕವಾಗಿತ್ತು. ಧನ್ಯವಾದಗಳು. ಮೇರೆ ಪ್ಯಾರೆ ಭಾಯಿ ಔರ್ ಬೇನೋ ಬಡೋ ಏ ಕದಂ ಸ್ವಚ್ಛತಾ ಕಿ ಓರ್ ಸಂಜೆ.